ಸದಲ್ಕ ಪುರಸಭೆ ಅಧ್ಯಕ್ಷ ಸ್ಥಾನಕ್ಕೆ ಅಭಿಜಿತ್ ಪಾಟೀಲ್ ಆಯ್ಕೆ. ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಹೆಚ್ಚಿನ ಅನುದಾನ ನೀಡುವುದಾಗಿ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಭರವಸೆ. ತಾಲೂಕಿನ ಸದಲ್ಕ ಪುರಸಭೆಯ ಹೊಸ ಅಧ್ಯಕ್ಷರಾಗಿ ಪುರಸಭೆಯ ವಾರ್ಡ್ ನಂಬರ್ 3ರ ಸದಸ್ಯರಾದ ಅಭಿಜಿತ್ ಪಾಟೀಲ್ ಇವರ ಅವಿರೋಧ ಆಯ್ಕೆ ಮಾಡಲಾಯಿತು. ಈ ವೇಳೆ ಚುನಾವಣಾ ಅಧಿಕಾರಿಗಳಾಗಿ ತಹಶೀಲ್ದಾರರಾದ ಪ್ರಮೀಳಾ ದೇಶಪಾಂಡೆ ಕಾರ್ಯನಿರ್ವಹಿಸಿದರು. ಸದಲ್ಕ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಪೈಪೋಟಿ ನಡೆಯುತ್ತಿರುವಾಗ ಬಿಜೆಪಿಯಿಂದ ಗೆಲುವು ಸಾಧಿಸಿದ 4 ಸದಸ್ಯರು ಕಾಂಗ್ರೆಸ್ ಪರ ಸದಸ್ಯರ ಗುಂಪಿನಲ್ಲಿ ಸೇರ್ಪಡೆ ಆಗುವುದು, ಕಾಂಗ್ರೆಸ್ ಜೆಡಿಎಸ್ ಮತ್ತು ವಲಸೆ ಬಂದ ಬಿಜೆಪಿ ಸದಸ್ಯರು ಕೂಡಿಕೊಂಡು ಅಧಿಕಾರದಲ್ಲಿ ಬಂದಿದ್ದು ಘಟನೆ ಒಂದು ಕಡೆಯಾದರೆ ಇನ್ನೊಂದೆಡೆ ವಲಸೆ ಹೋದ ಬಿಜೆಪಿ ಸದಸ್ಯರ ಸದಸ್ಯ ಸ್ಥಾನವನ್ನು ರದ್ದುಪಡಿಸಲು ಬಿಜೆಪಿ ಸದಸ್ಯರು ಮಾಡಿದ ಪಣ ಮತ್ತು ಕಾಂಗ್ರೆಸ್ ಗುಂಪಿನಲ್ಲಿ ಇರುವ 2 ಸದಸ್ಯರು ಬಿಜೆಪಿ ಗುಂಪಲ್ಲಿ ಬಂದಿದ್ದು ಘಟನೆ ನಡೆಯಿತು. ಇದೇ ವೇಳೆ ಕಾಂಗ್ರೆಸ್ ಮುಖಂಡ ಬಸವರಾಜ್ ಗುಂಡಕಲ್ಲೆ ನೇತೃತ್ವದಲ್ಲಿ ಅಧಿಕಾರಕ್ಕೆ ಬೇಕಾಗುವ ಸದಸ್ಯರನ್ನು ಆಯ್ಕೆ ಮಾಡಿ ಅಧ್ಯಕ್ಷ ಸ್ಥಾನಕ್ಕೆ ಸುರೇಶ್ ಉದಗಾವೆ ಇವರ ಆಯ್ಕೆ ಮಾಡಲಾಗಿತ್ತು. ಆದರೆ ನ್ಯಾಯಾಲಯದ ಆದೇಶದಂತೆ 4 ಜನ ಸದಸ್ಯರ ಸದಸ್ಯತ್ವವನ್ನು ರದ್ದುಗೊಳಿಸಲಾಯಿತು. ಕಾರಣ, ಅಧ್ಯಕ್ಷ ಸ್ಥಾನಕ್ಕೆ ಮರು ಚುನಾವಣೆ ಘೋಷಣೆ ಮಾಡಲಾಗಿತ್ತು. ಇದರಲ್ಲಿ ರವಿ ಗೋಸಾವಿ, ಸತೀಶ್ ಪಾಟೀಲ್ ಮತ್ತು ಅಭಿಜಿತ್ ಪಾಟೀಲ್ ಇವರು ಅಭ್ಯರ್ಥಿಯಾಗಿ ಅರ್ಜಿ ಸಲ್ಲಿಸಿದ್ದರು. ಕೊನೆ ಘಟ್ಟದಲ್ಲಿ ಇಬ್ಬರು ಅಭ್ಯರ್ಥಿಗಳು ಅರ್ಜಿಯನ್ನು ಹಿಂದೆ ತೆಗೆದುಕೊಳ್ಳುತ್ತಿರುವಾಗಲೇ ಚುನಾವಣಾ ಅಧಿಕಾರಿಗಳಾದ ದೇಶಪಾಂಡೆ ಇವರು ಅಧ್ಯಕ್ಷ ಸ್ಥಾನಕ್ಕೆ ಅಭಿಜಿತ್ ಪಾಟೀಲ್ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ ಎಂದು ಘೋಷಣೆ ಮಾಡಿದರು. ಇದೇ ವೇಳೆ ಪಟಾಕಿ ಗುಲಾಲ್ ಹಾರಿಸಿ ಕಾರ್ಯಕರ್ತರು ಸಂಭ್ರಮಾಚರಿಸಿದರು. ಆಯ್ಕೆಯಾದ ನಂತರ ಸಂಸದ ಅಣ್ಣಾಸಾಹೇಬ್ ಜೊಲ್ಲೆ ಇವರು ಮಾತನಾಡಿ, ಸದಲ್ಕ ಪುರಸಭೆಯ ಚುನಾವಣೆಯಲ್ಲಿ ಬಿಜೆಪಿಗೆ ಜನರು ಸಂಪೂರ್ಣ ಬೆಂಬಲ ನೀಡಿದ್ದಾರೆ, ಅದಕ್ಕೆ ಇವತ್ತು ಜಯ ಸಿಕ್ಕಿದ್ದು ಇದು ಬಿಜೆಪಿಗೆ ಬಲ ತುಂಬುವ ಘಟನೆಯಾಗಿದೆ. ಇನ್ನು ಮುಂದೆ ಸದಲ್ಕ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಎಲ್ಲ ಸದಸ್ಯರ ವಾರ್ಡ್ಗೆ ಹೆಚ್ಚಿಗೆ ಅನುದಾನ ಕೊಡುವ ಭರವಸೆ ನೀಡಿದರು. ಕರೆ ಅರ್ಥಿನಲ್ಲಿ ಇವತ್ತು ಸತ್ಯಕ್ಕೆ ಜಯಶ್ರೀ ಸಿಕ್ಕಾಗಿದೆ. ಇವತ್ತು ನಮ್ಮ ಪಕ್ಷದವರು 4 ಜನ ಪಕ್ಷಾಂತರ ಮಾಡಿದ ಕಾರಣ ಹೋಗಿ ಅಧ್ಯಕ್ಷ ಆಗಿದೆ ಕಾಂಗ್ರೆಸ್ನಿಂದ ಹೋಗಿ ಅದು ಡಿಸ್ಕ್ವಾಲಿಫೈ ಆದ ನಂತರ ಇವತ್ತು ಚುನಾವಣೆಯಲ್ಲಿ ನಮ್ಮ ಪಕ್ಷದ ಅಭಿಜಿತ್ ಪಾಟೀಲ್ ಅವರು ಸರ್ವಾನುಮತದಿಂದ ಭಿನ್ನ ವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಅವ್ರಿಗೆ ನಾನು ಅಭಿನಂದನೆಗಳು ಹೇಳ್ತಾ ಇವತ್ತು ಸಲ್ಗ ಊರಿನ ಪ್ರಥಮ ಬಾರಿಗೆ ನಮ್ಮ ಬಿಜೆಪಿ ಇವತ್ತು ಒಂದು ಅಧಿಕಾರವನ್ನು ಹಿಡಿದ ಇನ್ನು ಮುಂದಿನ ದಿನಮಾನದಲ್ಲಿ ಕೇಂದ್ರದಲ್ಲಿ ರಾಜ್ಯ ಸರ್ಕಾರ ನಮ್ಮದೇ ಸರ್ಕಾರ ಇರುವುದರಿಂದ ಸದಲ್ಗದಲ್ಲಿ ಕೂಡ ಒಳ್ಳೆಯ ದೃಷ್ಟಿಯಿಂದ ಡೆವಲಪ್ಮೆಂಟ್ಸ್ ಇರ್ಬೋದು, ಯಾವುದೇ ದೃಷ್ಟಿಯಲ್ಲಿ ಎಲ್ಲ ದೃಷ್ಟಿಯಿಂದ ಕೂಡ ಈ ಒಂದು ಒಳ್ಳೆಯ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡಿ ಇಲ್ಲಿ ಸದಲ್ಗದಲ್ಲಿ ಒಂದು ಹೊಸ ಇತಿಹಾಸವನ್ನು ಸೃಷ್ಟಿ ಮಾಡಲಾಗುವುದು. ಮಹಂತೇಶ್ ಕೌಡ್ಗಿಮಠ್ ಮಾತನಾಡಿ, ಇದು ಬಿಜೆಪಿಗೆ ಅಭೂತಪೂರ್ವ ಜಯ ಸಿಕ್ಕಿದ್ದು, ನಗರೋತ್ಥಾನ ಯೋಜನೆಯಲ್ಲಿ ಶಾಸಕರು ಮಾಡಿದ ತಾರತಮ್ಯ ಇನ್ನು ಮುಂದೆ ಆಗದೆ ಪಟ್ಟಣದ ಎಲ್ಲ ಸದಸ್ಯರ ವಾರ್ಡ್ನ ಸಮಗ್ರ ಅಭಿವೃದ್ಧಿಗೆ ಸಮಾನವಾಗಿ ನ್ಯಾಯ ಕೊಡಲು ನಮ್ಮ ಬಿಜೆಪಿ ಸದಸ್ಯರು ಪ್ರಯತ್ನ ಮಾಡುತ್ತಾರೆ. ಭಾರತೀಯ ಜನತಾ ಪಕ್ಷ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದೆ. ವಿಶೇಷವಾಗಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಧ್ಯಕ್ಷರಿಗೆ ಅಭಿನಂದನೆಗಳನ್ನು ಹೇಳಿ, ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಜೊಲ್ಲೆ ಅವರು, ಪ್ರಕಾಶ್ ಪಾಟೀಲ್, ನಮ್ಮೆಲ್ಲ ನಾಯಕರ ಒಂದು ಸತತ ಪ್ರಯತ್ನದಿಂದ ಈ ಗೆಲುವು ಸಾಧ್ಯ ಆಗಿದೆ. 20 ವರ್ಷಗಳ ನಂತರ ಇವತ್ತು ಬಿಜೆಪಿ ಸ್ಪಷ್ಟ ಬಹುಮತದೊಂದಿಗೆ ಕಾಂಗ್ರೆಸ್ಸಿನ ಪಕ್ಷಾಂತರವನ್ನು ಮೆಟ್ಟಿ ನಿಂತು ಇವತ್ತು ಮತ್ತೊಮ್ಮೆ ಗೆಲುವನ್ನು ಬಿಜೆಪಿ ಸಾಧಿಸಿದೆ. ಬರ್ತಕ್ಕಂಥ ದಿನಮಾನಗಳಲ್ಲಿ ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ, ಕೇಂದ್ರದಲ್ಲಿ ನರೇಂದ್ರ ಮೋದಿ ಸರ್ಕಾರ ಇವತ್ತು ಅಧಿಕಾರದಲ್ಲಿದೆ. ಸರ್ಕಾರದ ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವಲ್ಲಿ ನೂತನವಾಗಿ ಆಯ್ಕೆಯಾಗಿರ್ತಕ್ಕಂಥ ಅಭಿಜಿತ್ ಪಾಟೀಲ್ ಅವರು ಯಶಸ್ವಿ ಆಗಲಿದ್ದಾರೆ. ಮತ್ತು ವಿಶೇಷವಾಗಿ ನಗರ ಸ್ಥಳೀಯ ಸಂಸ್ಥೆಗಳಿಗೆ ನಗರೋತ್ಥಾನ 4ರಲ್ಲಿ ಪುರಸಭೆಗಳಿಗೆ 10 ಕೋಟಿ ರೂಪಾಯಿಗಳ ಅನುದಾನವನ್ನು ಕೊಡಬೇಕಂತಕ್ಕಂಥ ಬಿಜೆಪಿ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆ. ಈ ಯೋಜನೆಯನ್ನು ಅನುಷ್ಠಾನಗೊಳಿಸುವಲ್ಲಿ ಸ್ಥಳೀಯ ಶಾಸಕರ ತಾರತಮ್ಯ, ವಿಶೇಷವಾಗಿ ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅಭಿವೃದ್ಧಿ ಕಾಮಗಾರಿಗಳನ್ನು ಅವರು ಮಾಡಬೇಕಾಗಿತ್ತು, ಅದನ್ನು ಮರೆತು ಆ ಒಂದು ಯೋಜನೆಗಳನ್ನು ಅನುಷ್ಠಾನಗೊಳಿಸುವಲ್ಲಿ ಚುನಾಯಿತ ಪ್ರತಿನಿಧಿಗಳನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರು ಅದನ್ನು ಮಾಡಬೇಕಾಗಿತ್ತು, ಅದನ್ನು ಅವರು ಮಾಡಿಲ್ಲ. ಅದಕ್ಕಾಗಿ ಪ್ರತಿಭಟನೆಯನ್ನು ಮಾಡಿದ್ದೀವಿ. ಮುಖ್ಯಮಂತ್ರಿಗಳ ಗಮನಕ್ಕೂ ಈ ವಿಷಯವನ್ನು ನಾವು ತಂದಿದ್ದೀವಿ. ಆ ತಾರತಮ್ಯವನ್ನು ಹೋಗಲಾಡಿಸಿ ಆದಷ್ಟು ಬೇಗ ಆ ಒಂದು ಯೋಜನೆಗಳನ್ನು ಜನರ ಮನೆ ಬಾಗಿಲಿಗೆ ತಲುಪಿಸುವ ಪ್ರಾಮಾಣಿಕ ಪ್ರಯತ್ನವನ್ನು ಬಿಜೆಪಿ ಮಾಡಿದೆ.
ನೂತನವಾಗಿ ಆಯ್ಕೆಯಾದ ಅಭಿಜಿತ್ ಪಾಟೀಲ್ ಮಾತನಾಡಿ ಸದಲ್ಗಾ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಅವಶ್ಯಕವಾಗಿರುವ ಎಲ್ಲ ಯೋಜನೆಗಳು ಸಮರ್ಪಕವಾಗಿ ಜನರ ಬಾಗಿಲಿಗೆ ಮುಟ್ಟಿಸಲು ಎಲ್ಲ ಸದಸ್ಯರ ಮಾರ್ಗದರ್ಶನದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡುತ್ತೇನೆ ಎಂದು ತಿಳಿಸಿದರು ನನಗೆ ಅತಿ ಹೆಚ್ಚಿನ ಒಂದು ಅವಕಾಶವನ್ನು ನೀಡಿ ನಮ್ಮ ಕ್ಷೇತ್ರದ ಕೋಡಿ ಲೋಕಸಭಾ ಸದಸ್ಯರಾದ ಅಣ್ಣಾಸಾಹೇಬ್ ಅಣ್ಣಾ ಜೊಲ್ಲೆಯವರು ಹಾಗೂ ನಮ್ಮ ವಕ್ಫಾಗು ಹಜ್ ಇತರ ಇಲಾಖೆಯ ಸಚಿವರಾದಂಥ ಶಶಿಕಲಾ ವೈನಿ ಜೊಲ್ಲೆಯವರು ಹಾಗೂ ಈ ಭಾಗದ ನಾಯಕರಾದಂಥ ಪ್ರಭಾಕರಣ್ಣ ಪೂರೆಯವರು ಮಾಂತೇಶಣ್ಣ ಕೊಡಗಿಮಠ ಅವರು ನಮ್ಮ ಪದಲಗ ಮುಖಂಡರಾದ ಪ್ರಕಾಶ್ ಪಾಟೀಲ್ ಅವರು ಹಾಗೂ ಊರಿನ ಎಲ್ಲ ಹಿರಿಯರು ಹಾಗೂ ಪುರಸಭೆ ಎಲ್ಲ ಚುನಾಯಿತ ಸದಸ್ಯರು ಬಸವರಾಜ್ ಹೊನ್ನವರ್ ಅವರು ಹಾಗೂ ಇದೇ ರೀತಿಯಾಗಿ ಇಲ್ಲಿ ಸದಲಗಾದಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಪ್ರತಿಸ್ಪರ್ಧಿಯಾಗಿ ಅವರು ಪಾರ್ಟಿಸಿಪೇಟ್ ಆಕಾಂಕ್ಷೆಯಾಗಿದ್ದರು ನಮ್ಮ ಲಕ್ಷ್ಮೀಕಾಂತ್ ಹಲಪ್ನವರ್ ಅವರು ಆನಂದ್ ಪಾಟೀಲ್ ಅವರು ವಿಶೇಷವಾಗಿ ನನಗೆ ಸಹಕಾರ ಮಾಡಿದರು ಅದಕ್ಕೆ ಅವರಿಗೂ ನಾ ಈ ಅಧ್ಯಕ್ಷನ ಚುನಾವಣೆ ಮಾಡಿದ್ದಕ್ಕೆ ನಾವು ಧನ್ಯವಾದ ಹೇಳ್ತೇನೆ ಮುಂಬರುವ ದಿನಗಳಲ್ಲಿ ಇವಾಗ ಈ ಅನರ್ಹರಾದಂಥ ಏನೋ ಒಂದು ಮಾಜಿ ಸಂಸದರು ಹಾಗೂ ಈ ಚುಕ್ಕೋಡಿ ಸದಲಗಾದ ಶಾಸಕರಾದಂಥ ಗಣೇಶ್ ಹುಕ್ಕೇರಿ ಅವರು ಏನೋ ಒಂದು ಕಾನೂನು ಬಾಹಿರವಾಗಿ ಭಾರತೀಯ ಜನತಾ ಪಕ್ಷದ ಚುನಾಯಿತ ಸದಸ್ಯರುಗಳನ್ನ ಕಾನೂನು ಬಾಹಿರವಾಗಿ ಅವರನ್ನು ಅಧ್ಯಕ್ಷ ಸ್ಥಾನಕ್ಕೆ ಮಾಡಿ ಅವಕಾಶ ಕೊಟ್ಟ ಅವ್ರಿಗೆ ಇವತ್ತು ಅನರ್ಹರಾಗಿದ್ದರು ಆ ಸ್ಥಾನ ಇದ್ದಕ್ಕೆ ಅವ್ರು ಮಾಡಿದ ತಪ್ಪು ಇವತ್ತು ಅವರು ಪರಿಣಾಮ ಅವರಿಗೆ ಕಂಡು ಬಂದಿದ್ದೆ ಇನ್ನು ಮುಂದೆ ಈ ಭಾರತೀಯ ಜನತಾ ಪಕ್ಷದ ಸದಲ್ಗಾ ಅವರ ಭಾಗದಾಗಲಿ ಎಲ್ಲ ಕಡೆ ಆಗಲಿ ನಾವು ಅದನ್ನ ಬೆಳೆಸಕ ಪ್ರಯತ್ನ ಮಾಡ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್ ಈಗ ನೀವು ಸದಲ್ಗಾ ಪುರಸಭೆ ಮುಂದೆ ನೀವು ಸತ್ಯಾಗ್ರಹಕ್ಕೆ ಕೂತಿದ್ದೀರಿ ಆ ಬಗ್ಗೆ ಮತ್ತೆ ಮುಂದೆ ಏನು ಆಗತ್ತೆ ಈಗಾಗಲೇ ನಮ್ಮ ನಾಯಕರಿಗೆಲ್ಲ ಗಮನಕ್ಕೆ ತಂದ ನಮ್ಮ ಮುಖ್ಯಮಂತ್ರಿಗಳಿಗೆ ಒಂದು ಪತ್ರ ಬರೆದ ಅದಕ್ಕೆ ಅವರು ಒಂದು ನಮಗೆ ಹಿಂಬರ ಕೊಟ್ಟಿದ್ದರು ಈ ಬಂದಂತ ಅನುದಾನದೊಳಗೆ ವಿಶೇಷವಾಗಿ ಎಲ್ಲ ಕಾಮಗಾರಿಗಳನ್ನು ಊರು ಅಭಿವೃದ್ಧಿ ಮಾಡುವ ಸಲುವಾಗಿ ನೋಡಿದ್ ಮಾಡ್ತೀವಿ ಅಂತ ಈಗಾಗಲೇ ಅವರು ಹೋರಾಟ ಮಾಡಿದೀವಿ ಅದಕ್ಕೆ ಎಲ್ಲ ಸದಸ್ಯರಿಗೆ ಸಮಾನವಾಗಿ ಅನುದಾನಗಳನ್ನು ಹಂಚಿಕೆ ಮಾಡಬೇಕಂತ ನಾವು ಇದು ಮಾಡಿದ್ದು ಬೇಡಿಕೆ ಇಟ್ಟಿದ್ದು ಅದ ಇನ್ನೂ ಈಡೇರಿಲ್ಲ ಆದ್ರೂ ಮುಂದಿನ ದಿವಸಕ್ಕೆ ಬರೆದು ಕೊಟ್ಟಿದ್ದು ಅದು ಮುಂದಿನ ದಿವಸ ನಾವು ಅದನ್ನು ಪ್ರಾಮಾಣಿಕವಾದ ಪ್ರಯತ್ನ ಮಾಡಿ ಸದಲಗಾದ ಸರ್ವಾಂಗೀಣ ಅಭಿವೃದ್ಧಿಗೆ ಪ್ರಯತ್ನ ಮಾಡ್ತೀವಿ ಅಂತ ಹೇಳ್ತೀವಿ ಸರ್ ಈಗ ಮೂರನೇ ಸರ್ತಿ ನೀವು ಚುನಾಯಿತ ಪ್ರತಿನಿಧಿಯಾಗಿ ಸದಲ್ಗಾ ಪುರಸಭೆಯಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಈಗ ನಾಲ್ಕನೇ ಸಲ ಸೊ ಇನ್ ಮುಂದೆ ಈಗ ಸದಲ್ಗಾದಲ್ಲಿ ಇದು ಡೆವಲಪ್ಮೆಂಟ್ ಪ್ಲಾನ್ ಹೇಗಿರುತ್ತೆ ಸರ್ ಮೂಲಭೂತ ಸೌಲಭ್ಯಗಳನ್ನು ಮುಂದಾಗಿಟ್ಟುಕೊಂಡು ಏನು ಜನರಿಗೆ ಸಮಸ್ಯೆಗಳಿದೋ ಆ ಸಮಸ್ಯೆಗಳನ್ನು ಬಗೆಹರಿಸಕ್ಕೆ ಇನ್ನೇನು ಸರ್ಕಾರದಿಂದ ಬರುವಂತಹ ಅನುದಾನ ಇದೆ ಅದರ ಸಮರ್ಪಕವಾಗಿ ಕಾಮಗಾರಿಗಳನ್ನು ಕೈಗೊಂಡ ಸದಲಗಾ ಜನರಿಗೆ ವೈಯಕ್ತಿಕವಾದಂತಹ ಮೂಲಭೂತ ಸೌಕರ್ಯಗಳನ್ನು ಮುಖ್ಯ ಡೆವಲಪ್ಮೆಂಟ್ ಏನು ಅಜೆಂಡಾ ಇರಬಹುದು ಸರ್ ನಿಮ್ದು ಈ ಉದ್ಯಾನವನ ಆಗಲಿ ವ್ಯಾಯಾಮ ಸ್ಕೂಲ್ ಆಗಲಿ ನಮ್ಮ ಆರೋಗ್ಯ ಕೇಂದ್ರಗಳಾಗಲಿ ಶಿಕ್ಷಣ ಸಂಬಂಧಪಟ್ಟಂತಹ ಅಂಗನವಾಡಿಗಳಾಗಲಿ ಇಂಥ ಇತರ ಹಲವಾರು ವಿಷಯಗಳ ಬಗ್ಗೆ ನಾವು ಅದರ ಬಗ್ಗೆ ಸರ್ ಈಗ ಸದಲಗಾ ಪಟ್ಟಣದಲ್ಲಿ ಸುಮಾರು ಆರೋ ಪ್ಲಾಂಟ್ ಬಂದಿದ್ದಾವೆ ಆ ಬಗ್ಗೆ ಏನು ಹೇಳಬೇಕು ಮುಂಬರುವ ದಿನಗಳಲ್ಲಿ ಏನೇನಾಗಿದ್ದೋ ಗಮನಕ್ಕೆ ಬಂದಿರೋ ಬಗ್ಗೆ ಚರ್ಚಾ ಮಾಡಿ ಸಭೆಗಳಿಗೆ ನಾವು ಅದನ್ನ ಕ್ರಮ ತೆಗೆದುಕೊಳ್ಳೋಣ ಈ ವೇಳೆ ಪುರಸಭೆ ಸದಸ್ಯರು ಬಿಜೆಪಿ ಕಾರ್ಯಕರ್ತರು ಸಂಭ್ರಮಾಚರಣೆಯಲ್ಲಿ ಪಾಲ್ಗೊಂಡಿದ್ದರು ಐಸಿಬಿ ನ್ಯೂಸ್ಗಾಗಿ ಸದಲ್ಗಾದಿಂದ ಸಂಜು ಕೇರೂರೆ ಇವರ ವರದಿ ಭಾರತ ಮಾತಾ ಕೀ ಜೈ ಬೋಲೋ ಭಾರತ ಮಾತಾ ಕೀ ಜೈ